ಎಸ್, ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ತೇರದಾಳ ವಿಧಾನಸಭಾ ಕ್ಷೇತ್ರ, ಸಿದ್ದು ಸೌದಿ ಅವರು ಬಿಜೆಪಿಯ ಸಿಟ್ಟಿಂಗ್ ಎಂ ಎಲ್ ಎ ಅಲ್ಲಿ. ಸೊ ಹಿಂದೆ ಉಮಾಶ್ರೀ ಅವರು ಗೆದ್ದು ಮಂತ್ರಿ ಆಗಿದ್ರು. ಸಿದ್ದು ಸೌದಿ ಈಗ ಆ ಕ್ಷೇತ್ರವನ್ನು ವಶಪಡಿಸ್ಕೊಂಡಿದ್ದಾರೆ. ಅವರೇ ಅಭ್ಯರ್ಥಿ ಬಿಜೆಪಿಯಿಂದ ಮುಂದೆ ಕೂಡ. ಆದರೆ ಕಾಂಗ್ರೆಸ್ಸಿಂದ ಯಾರು ಅಭ್ಯರ್ಥಿ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಉಮಾಶ್ರೀ ಅವರು ನನಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಬಟ್ 18ರಲ್ಲೇ ಅವರಿಗೆ ಟಿಕೆಟ್ ಕೊಡಬೇಕಾ ಬೇಡ ಅನ್ನೋ ಚರ್ಚೆ ಆಗಿತ್ತು. 18ರಲ್ಲಿ ಒಂದ್ಸಲ ಕೊಟ್ಬೇಡೋಣ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಉಮಾಶ್ರೀ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು, ಬಟ್ ಸೋತರು. ಈಗ ಆಕಾಂಕ್ಷೆಗಳು ಜಾಸ್ತಿ ಇದೆ ಅಲ್ಲಿ. ಉಮಾಶ್ರೀ ಅವರು ಜೊತೆಗೆ ಸಿದ್ದು ಕೊನ್ನೂರು, ಶ್ರೀಶೈಲ ದಳವಾಯಿ, ಪದ್ಮಜಿತ್ ನಾಡಗೌಡ, ಆಮೇಲೆ ಡಾಕ್ಟರ್ ದಡ್ಡಣ್ಣ ಅವರು ಕೂಡ ಕೇಳ್ತಾ ಇದಾರೆ. ದಡ್ಡಣ್ಣ ಅವರು ಲಿಂಗಾಯತ ನಾಯಕ ಸಮುದಾಯದವರು. ಆ ಸಮುದಾಯ ಜಾಸ್ತಿ ಇದೆ ಅಲ್ಲಿ, ಪ್ರಭಾವ ಜಾಸ್ತಿ, ನನಗೆ ಕೊಡಿ ಅಂತ ದಡ್ಡಣ್ಣ ಅವರು ಕೇಳ್ತಾ ಇದಾರೆ ಟಿಕೆಟ್. ಬಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ. ಇಲ್ಲ, ಆಕಾಂಕ್ಷಿಗಳಿದ್ರು ಮೂಲ ಕಾಂಗ್ರೆಸ್ಸಿಗರು ಒಂದು ಮಾತು ಹೇಳ್ತಾರೆ, ಉಮಾಶ್ರೀ ಲೋಕಲ್ ಅಲ್ಲ, ಕೊಡಬಾರ್ದು ಲೋಕಲ್ ಕೊಡಿ ಅಂತ. ಇಲ್ಲಿ ಇಲ್ಲಿ ಅವರಲ್ಲ, ಯಾಕೆ ಕೊಡ್ತೀರಿ, ಯಾಕೆ ಕೊಡ್ತೀರಾ, ಬಾಗಲಕೋಟೆ ಅವರಿಗೆ ಕೊಡಿ, ಇಲ್ಲ ವಿಶೇಷ ಕೊಡಿ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಅವರು ಉಮಾಶ್ರೀ ಅದ್ಭುತವಾದ ನಟಿ, ಒಳ್ಳೆಯ ನಟಿ, ಅದ್ಭುತ ಕಲಾವಿದೆ ಬಟ್ ಅದ್ಭುತ ರಾಜಕಾರಣಿ ಅಲ್ಲ. ಇದು ತೊಡಕು. ಎರಡು ಬಾರಿ ಅಲ್ಲಿ ಗೆದ್ದಿದ್ರು ಕೂಡ ಕ್ಷೇತ್ರದಲ್ಲಿ ಉಳಿತಾ ಇರಲಿಲ್ಲ ಅನ್ನೋ ಒಂದು ಆರೋಪ ಹೇಳಿದ್ವಲ್ಲ ನೋಡಿ. ನಟನೆ ನಟನೆಯಲ್ಲಿ ಅದ್ಭುತವಾಗಿರ್ಬೋದು, ರಾಜಕಾರಣಿಯಾಗಿ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಂದ್ರೆ ನೀ ಎಂತ ಸೂಪರ್ ಸ್ಟಾರ್ ಆದ್ರೂ ಕೇಳಲ್ಲ. ಅಂಬರೀಷ್ ಅವ್ರನ್ನ ಸೋಲ್ಸ್ಬಿಟ್ರು, ಶಶಿಕುಮಾರ್ನ ಸೋಲ್ಸ್ಬಿಟ್ರು, ಪವನ್ ಕಲ್ಯಾಣ್ನ ಸೋಲ್ಸಿದ್ರು. ಆಯಾ ಕ್ಷೇತ್ರದಲ್ಲಷ್ಟೇ ಇರೋ, ಬೇರೆ ಕ್ಷೇತ್ರಕ್ಕೆ ಹೋದಾಗ ಎಲ್ಲರೂ ಝೀರೋನೆ. ಉಮಾಶ್ರೀ ಪಾಲಿಗೆ ಈ ತರ ಆಗಿದೆ. ಬಟ್ ಇಲ್ಲಿ ಕಾಂಗ್ರೆಸ್ ಇವರು ಎಲ್ಲರದ್ದು ಏನ್ ಕತೆ ಅಂದ್ರೆ ಬೇರೆಯವ್ರು ಕೊಡಿ, ಯಾರು ಸ್ಥಳೀಯರು ಕೊಡಿ ಅಂತ. ಬಟ್ ಅದೇನೇ ಆದ್ರೂ ಉಮಾಶ್ರೀ ಕೊಡ್ಲಿ ಕೊಡದಿರ್ಲಿ, ತೇರದಾಳದಲ್ಲಿ ಕಾಂಗ್ರೆಸ್ ಈ ಬಾರಿ ಖಾತೆ ತೆರೆಯೋದು ಸ್ವಲ್ಪ ಕಷ್ಟ ಸದ್ಯಕ್ಕೆ. ಬಟ್ ಸಿದ್ದು ಸೌದಿ ಆರಾಮಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆ ಪ್ರಕಾರ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.